ಆಮೇಲೆ ಪೇಷಂಟ್ಸ್ ಕಡಿಮೆ ಇದ್ದಾಗ ಅವ್ರ ರೂಮ್ ಹತ್ರ ಹೋಗೋಕ್ಕೆ ತುಂಬ ಭಯ ಆಗುತ್ತೆ ಸರ್. ಏನೋ ವಿಚಿತ್ರ ವಿಚಿತ್ರ ಶಬ್ದ ಬರುತ್ತೆ. ಆ ರೂಮ್ನಲ್ಲಿ ಏನೋ ಆತ್ಮ ಇದೆ ಅಂತ ಅನಿಸ್ತಿದೆ ಸರ್ ನನಗೆ. ತಗೊಳ್ಳಿ, ಇದರಲ್ಲಿ 50 ಲಕ್ಷ ರೂಪಾಯಿ ಇದೆ, ದಯವಿಟ್ಟು ಇದೊಂದು ಉಪಕಾರ ಮಾಡಿಕೊಡಿ ಸರ್. ನಮ್ಮ ಪ್ರಯತ್ನ ಎಲ್ಲ ನಾವು ಮಾಡಿದ್ವಿ. ಐ ಥಿಂಕ್ ಹಿ ಹ್ಯಾಡ್ ಸಿವಿಯರ್ MI. ಇಟ್ ವಾಸ್ ಅ ಮೆಡಿಕಲ್ ನೆಗ್ಲಿಜೆನ್ಸ್. ಸುಮ್ಮನೆ ಈ ಕೇಸ್ ಮಾಡೋದು, FIR, ಪೊಲೀಸ್ ಸ್ಟೇಷನ್ ಕಲಿಯೋದು, ಇವೆಲ್ಲ ತಲೆ ಬ್ಯಾನರಿ. ವಯಸ್ಸಾಗಿತ್ತಮ್ಮ, ನಾನೇನ್ ಮಾಡ್ಲಿ, ಮಾಡಿದ್ವಿ ತಾನೇ. ಸಡನ್ ಆಗಿ MI ಆದ್ರೆ ಯಾರೇನ್ ಮಾಡ್ಲಿಕ್ಕಾಗತ್ತೆ? ಮುತ್ಯಾಗ ಏಜ್ ಆಗ್ಯದ, ಆಗಿದ್ದಾಗ್ಯದ. ಏನೊಂದು 2 ವರ್ಷ ಮುಂಚೆ ಸತ್ತಾನ ಅನ್ಕೋರಿ. ಹೆಂಗಿದ್ರು ಆಸ್ತಿ ಜಾಸ್ತಿ ಅದ, ಎಲ್ಲ ಕುತ್ಕೊಂಡು ಹಂಚ್ಕೊಂಡ್ ಬಿಡೋಣ. ಬರೀ ದುಡ್ಡು ದುಡ್ಡು ಅಂತ ಸಾಯ್ತಿರಲ್ರಿ. ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಇವಾಗ ಆಗೋಗೋದು ಆಗೋಗಿದೆ, ಇನ್ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ವಿಷಯ ಹೊರಗಡೆ ಎಲ್ಲೂ ಬಾಯ್ಬಿಟ್ಟು. ನೀವೇನು ಯೋಚನೆ ಮಾಡಬೇಡಿ ಸರ್, ನಾನು ನೋಡ್ಕೋತೀನಿ. ನೋಡಬ್ಯಾಡ ನನ್ನ,